ಎಕ್ಸೆಲ್ ಇಂಜುರಿಯಲ್ಲಿ ಅವನ ಕೈ ಪೂರ್ತಿ ಕಟ್ ಆಗಿತ್ತು. ಪೂರ್ತಿ ಕಟ್ ಆಗಿ ನಮ್ಮಲ್ಲಿ ಬಂದ. ನಮ್ಮಲ್ಲಿ ಬಂದ ಆದ್ಮೇಲೆ ಒಂದು ಸತತವಾದ 4 ರಿಂದ 5 ಗಂಟೆ ಮೈಕ್ರೋ ಸರ್ಜರಿ ಮಾಡಿ ಅದನ್ನ ಜೋಡಿಸಬೇಕಾಯ್ತು. ಈ ಜೋಡಣೆ ಅನ್ನೋದು ಪ್ಲಾಸ್ಟಿಕ್ ಸರ್ಜರಿಗೆ ಸಂಬಂಧಪಟ್ಟಿತ್ತು. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬೇರೆ 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 ಆದಂತಹ ವಿಭಾಗಗಳಿವೆ. ಬರ್ನ್ಸ್ ಇರ್ಬೋದು, ವೂಂಡ್ಸ್ ಇರ್ಬೋದು, ಟ್ರಾಮಾ ಇರ್ಬೋದು, ಆಂಕೋ ರೀಕನ್ಸ್ಟ್ರಕ್ಷನ್ ಇರ್ಬೋದು, ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು. ಈ ತರ ಎಲ್ಲದನ್ನು ಸೇರಿಸಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಆಗುತ್ತೆ. ಇನ್ಶೂರೆನ್ಸ್ಗೆ ಮೋಸ್ಟ್ ಆಫ್ ದ ಪ್ಲಾಸ್ಟಿಕ್ ಸರ್ಜರಿ ಕವರ್ ಆಗುತ್ತೆ. ಕಾಸ್ಮೆಟಿಕ್ ಸರ್ಜರಿ ಪಾರ್ಟ್ ಮಾತ್ರ ಇನ್ಶೂರೆನ್ಸ್ಗೆ ಕವರ್ ಆಗಲ್ಲ. ಎಲ್ಲರಿಗೂ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಶುಭಾಶಯಗಳು. ಡಾಕ್ಟರ್ ಪ್ರದೀಪ್ ಹೇಳಿದ ಹಾಗೆ ಪ್ಲಾಸ್ಟಿಕ್ ಸರ್ಜರಿಯ ಸ್ಕೋಪ್ ತಲೆಯಿಂದ ಕಾಲಿನ ತುದಿಯವರೆಗೆ, ಕೂದಲಿನಿಂದ ಹಿಡಿದು ಬೆರಳಿನ ಉಗುರಿನವರೆಗೂ ಸಹಿತ ಇದೆ. ಜನಸಾಮಾನ್ಯರಿಗೆ ಏನು ಅರ್ಥ ಆಗ್ಬೇಕು, ಇವತ್ತು ನಾವೇನ್ ನಿಮ್ಗೆ ಹಂಚ್ಕೊಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಯಾವುದೇ ವ್ಯಕ್ತಿಯ ಕೈ ಇರ್ಬೋದು, ಬೆರಳಿರ್ಬೋದು, ಕಟ್ಟಾದಾಗ, ತುಂಡಾದಾಗ ಅದನ್ನ ಕ್ಲೀನ್ ಮಾಡಿ ಒಂದು ಶುದ್ಧವಾದ ಪ್ಲಾಸ್ಟಿಕ್ ಕವರ್ ಅಲ್ಲಿ, ಒಂದು ಐಸ್ ಪ್ಯಾಕ್ ಅಲ್ಲಿ ಇಟ್ಕೊಂಡು ನಿಮಗೆ ಹತ್ತಿರ ಇರುವಂತಹ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈಗ ಆಪರೇಷನ್ ನ ಬರೀ ಒಬ್ಬ ಸರ್ಜನ್ ಕೈಲಿ ಮಾಡಲಾಗಲ್ಲ. ಸೊ ಈ ರೀತಿ ನಮ್ಮ ಟೀಮ್, ನಾನು ಡಾಕ್ಟರ್ ಪ್ರಶಾಂತ್ ಕೇಸರಿ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸಮೀರ್, ಈ ಟೀಮ್, ಆರ್ಥೋಪೆಡಿಕ್ ಟೀಮ್ ಆದ ಡಾಕ್ಟರ್ ಮಹೇಶ್ ಮತ್ತೆ ನಮ್ಮ ಅನಸ್ತೇಷಿಯಾ ಡಾಕ್ಟರ್, ಇವರೆಲ್ಲ ಸೇರಿಕೊಂಡು ಪೇಷಂಟ್ ಗೆ ಕಂಪ್ಲೀಟ್ ಆಗಿ 6 ಗಂಟೆಗಳ ಕಾಲ ಸತತವಾಗಿ ಮೈಕ್ರೋ ಸರ್ಜರಿ ಮಾಡಿ ಪ್ರತಿಯೊಂದು ರಕ್ತನಾಳ, ಪ್ರತಿಯೊಂದು ನರ, ಪ್ರತಿಯೊಂದು ಟೆಂಡನ್ ಎಲ್ಲವುದನ್ನು ಜೋಡಿಸಿ ಅದು ಮೂಳೆ ಸಹಿತ ಆರ್ಥೋಪೆಡಿಕ್ ಸರ್ಜನ್ ಜೋಡಿಸಿಕೊಟ್ರು. ಇದಾದ್ಮೇಲೆ ಆಸ್ಪತ್ರೆಯಲ್ಲಿರುವಂತಹ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್, ಅದಾದ್ಮೇಲೆ ಇರುವಂತಹ ICU, ನರ್ಸ್ಗಳು, ಹಾಗೂ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡುವಂತಹ ಮ್ಯಾನೇಜ್ಮೆಂಟ್, ಮುಖ್ಯವಾಗಿ ಪೇಷಂಟ್, ನಾನು ಇದನ್ನ ಈ ಆಪರೇಷನ್ ಮಾಡಿಸ್ಕೋತೀನಿ, ಇದರಿಂದ ನನ್ನ ಬಾಳನ್ನ ಮತ್ತೆ ನಾನು ನನ್ನ ಕೈನ ಪಡ್ಕೋತೀನಿ ಅನ್ನೋ ಉತ್ಸಾಹ, ಇದೆಲ್ಲ ಸೇರಿ ಒಂದು ಸಕ್ಸಸ್ಫುಲ್ ಆಪರೇಷನ್ ಆಗುತ್ತೆ. ಅದು ಸ್ಟಿಫ್ನೆಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಕ್ಕೆ ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿಸ್ತೀವಿ. ಇದೆಲ್ಲ ಮಾಡಿಸಿ ಅದಾದಂತಾವು ಕೆಲವೊಂದು ಸೆಕೆಂಡರಿ ಪ್ರೊಸೀಜರ್ಸ್ ಮಾಡುವಂತ ಅವಶ್ಯಕತೆಗಳಿರುತ್ತೆ. ಕೆಲವೊಂದು ಟೆಂಡನ್ ರಿಕನ್ಸ್ಟ್ರಕ್ಷನ್ ಆಗಿರ್ಬೋದು, ಸ್ಕಿನ್ ಗ್ರಾಫ್ಟಿಂಗ್ ಆಗಿರ್ಬೋದು, ಇದೆಲ್ಲ ಇರುತ್ತೆ. ಇದೆಲ್ಲ ಸಂಪೂರ್ಣವಾಗಿ ಮಾಡಾದ್ಮೇಲೆ ಮತ್ತೆ ಅವನ ಕೈ ಮೊದಲಿನ ತರ ಉಪಯೋಗಿಸಕ್ಕೆ ಸಾಧ್ಯವಾಗುತ್ತೆ. ಹೀಗೆ ತುಂಡಾದ ಕೈಯನ್ನ ಮತ್ತೆ ಜೋಡಣೆ ಮಾಡಿದಂತಹ ಸರ್ಜಿಕಲ್ ಟೀಮ್ ಅಲ್ಲದೆ ಇದರ ಪೇಷಂಟ್ ನ ಕೈ ಹಿಡಿದ್ಬಿಟ್ಟು ಪೂರ್ತಿ ರಿಹಾಬಿಲಿಟೇಷನ್ ತನಕ ಇದು ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಟೀಮ್ ಬಹಳ ಇಂಪಾರ್ಟೆಂಟ್. ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇಗೆ ನಮ್ಮ ಲೆಜೆಂಡರಿ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಜಸ್ಟ್ ನಾವು ಇಂಟ್ರೊಡ್ಯೂಸ್ ಡಾಕ್ಟರ್ ಪ್ರಶಾಂತ್ ಕೇಸರಿ ಸರ್, ಡಾಕ್ಟರ್ ಪ್ರದೀಪ್ ಕುಮಾರ್, ಡಾಕ್ಟರ್ ಸಮೀರ್, ಆಸ್ ವೆಲ್ ಅವರ್ ಅನಸ್ಥೆಟಿಸ್ಟ್ ಡಾಕ್ಟರ್ ಜಯರಾಜ್ ಸರ್, ಎಲ್ರಿಗೂ ಕೂಡ ಹಾರ್ಟ್ಫುಲ್ ವಿಶಸ್. ಅಂಡ್ ಆಸ್ ಸರ್ ಹೇಳ್ದಂಗೆ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸರ್ಜರಿ ಆಗಿತ್ತು. ಫಸ್ಟ್ ಇನ್ ಅವರ್ ಹಾಸ್ಪಿಟಲ್ ಅಂಡ್ ಇನ್ ಮೆನಿ ಫ್ಯೂ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಸಕ್ಸಸ್ ರೇಟ್ ಇದ್ ಅದು ಜಸ್ಟ್ 50-60%. ಅಂತದ್ರಲ್ಲಿ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡಿದೇವೆ ಅಂದ್ರೆ ಇಟ್ಸ್ ಒನ್ ಆಫ್ ದ ಮೇಜರ್ ಸಕ್ಸಸ್. ಆಸ್ ವೆಲ್ ಈ ಒಂದು ಕಾಸ್ಟ್ ವೈಸ್ ಬಂದ್ರೆ ಕಂಪೇರ್ ಟು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ವಿ ಹ್ಯಾವ್ ಡನ್ ಇಟ್ ಇನ್ ವೆರಿ ಅಫೋರ್ಡಬಲ್ ಪ್ರೈಸ್. ಅಂಡ್ ಆಸ್ ಆಫ್ ನೌ ವಿ ಆರ್ ರನ್ನಿಂಗ್ ಅವರ್ ಹಾಸ್ಪಿಟಲ್ ಕಣ್ಮಾಶ್ರೀ ಸರ್ ಹಾಸ್ಪಿಟಲ್ ಅಂಡರ್ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್.